ನಗರದ ಚೌಡೇಶ್ವರಿ ಬಡಾವಣೆಯ ಮುಖ್ಯ ರಸ್ತೆ ಇದುವರೆಗೆ ಡಾಂಬರು ಮುಖವನ್ನೇ ನೋಡಿಲ್ಲ. ಮಳೆ ಬಿದ್ದು ರಸ್ತೆ ಸಂಪೂರ್ಣವಾಗಿ ಹಾಳಾಗಿದ್ದು ಹದಗೆಟ್ಟಿರುವಂತಹ ಮಣ್ಣಿನ ರಸ್ತೆಯನ್ನೇ ಸರಿಪಡಿಸಿ ಎಂದು ನಗರಸಭೆಗೆ ಎಷ್ಟು ಸಾರಿ ಮನವಿ ಮಾಡಿದರೂ ಸಹ ಪ್ರಯೋಜನವಾಗಿಲ್ಲ ಅಂತ ಸಾರ್ವಜನಿಕರೇ ರಸ್ತೆಯನ್ನು ಸರಿಪಡಿಸಿದ್ದಾರೆ. ಹೌದು ವೀಕ್ಷಕರೇ, ಮಳೆ ಬಿದ್ದು ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಕೀರಪ್ಪ ಮತ್ತು ಮುನಿಯಪ್ಪ ಎನ್ನುವರು ತಮ್ಮ ತಿಂಗಳ ವೃದ್ಧಾಪ್ಯ ವೇತನವನ್ನು ನೀಡಿ ಮಾನವೀಯತೆಯನ್ನು ಪ್ರದರ್ಶಿಸಿದ್ದಾರೆ. ಕೆರೆಯಿಂದ ಮಣ್ಣು ತರಲು ಪ್ರತಿ ಲೋಡ್ಗೆ 600 ರೂಪಾಯಿ ಕೊಟ್ಟು 50 ಟ್ರ್ಯಾಕ್ಟರ್ ಲೋಡ್ ಮಣ್ಣು ಹೊಡೆಸಿದ್ದು ಈ ರಸ್ತೆ ನಿರ್ಮಾಣಕ್ಕೆ 40,000 ರೂಪಾಯಿ ಖರ್ಚಾಗಿದೆ ಎಂದು ಸ್ಥಳೀಯರು ಹೇಳಿದ್ದಾರೆ. ನಗರಕ್ಕೆ ರಾಜಕಾರಣಿಗಳು ಓಟು ಕೇಳಲು ಮಾತ್ರ ಮನೆಗಳ ಹತ್ತಿರ ಬರುತ್ತಾರೆ, ಆದರೆ ಗೆದ್ದವರು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಅಂತ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಗರದ 13ನೇ ವ್ಯಾಪ್ತಿಗೆ ಸೇರ್ತಕ್ಕಂಥ ಚೌಡೇಶ್ವರಿ ನಗರ ದೇವಾಲಯದ ರಸ್ತೆಯಲ್ಲಿ ಮತ್ತು ಸಬ್ ರಸ್ತೆಯಲ್ಲಿ ಇರ್ತಕ್ಕಂಥದ್ದು ಮಳೆ ಬಂದರೆ ತುಂಬ ಅನಾನುಕೂಲ ಆಗ್ತಾಯಿತ್ತು. ಜನರು ಮತ್ತು ಹಿರಿಯರು ಮತ್ತು ಸಣ್ಣ ಮಕ್ಕಳು ಓಡಾಡೋದು ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು. ಬಿದ್ದು ಎಷ್ಟೋ ಜನ ಕೈಕಾಲು ಮುರ್ಕೊಂಡಿದ್ದಾರೆ. ಅದರಿಂದ ಇದನ್ನೆಲ್ಲ ನೋಡಿದಂತ ನಾವು ಇಲ್ಲಿರ್ತಕ್ಕಂಥ ಯುವಕರು ಈ ಒಂದು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಒಂದು ಜನಪ್ರತಿನಿಧಿಗಳನ್ನ ಹೋಗಿ ಈ ಥರ ಆಗಿದೆ ನಮ್ಮ ರಸ್ತೆಗಳು, ಏನಾದರೂ ಪರಿಹಾರ ಮಾಡಿ ನಮಗೆ ಈ ಒಂದು ರಸ್ತೆ ಅಭಿವೃದ್ಧಿ ಮಾಡಿಕೊಡಂದ್ರೆ ಮನವಿ ಮಾಡಿದ್ವಿ. ಅದಕ್ಕೆ ಯಾರೋ ರೀತಿ ಯಾರಾದರೂ ಇದುವರೆಗೂ ಯಾರೂ ಸ್ಪಂದಿಸಿಲ್ಲ. ಈ ಒಂದು ನಗರಸಭೆ ಆಗಿರ್ಬೋದು ಅಥವಾ MLA ಆಗಿರ್ಬೋದು ಮತ್ತು ಸಂಸದರಾಗಿರ್ಬೋದು ಯಾರೂ ಇದಕ್ಕೆ ಒಂದು ಇದು ಮಾಡಲಿಲ್ಲ. ಕೊನೆಗೆ ನಾವೇ ಇಲ್ಲಿರ್ತಕ್ಕಂಥ ಹಿರಿಯರೆಲ್ಲ ಸೇರಿ ಮತ್ತು ಯುವಕರು ಸೇರಿ ತಮ್ಮ ಕೈಲಾದಂಥ ಇರತಕ್ಕಂಥ ಈ ಒಂದು ಆರ್ಥಿಕ ಸಂಕಷ್ಟದಲ್ಲೂ ಕರೋನಾ ಸಂದರ್ಭದಲ್ಲೂ ಸಹ ನಮ್ಮಲ್ಲಿರ್ತಕ್ಕಂಥ ಅಳಿದುಳಿದ ಒಂದು ದುಡ್ಡುಗಳನ್ನೇ ಹಾಕಿ ಈ ಒಂದು ರಸ್ತೆಗಳನ್ನು ಅಭಿವೃದ್ಧಿಪಡಿಸಿದೆ. ಜೊತೆಗೆ ಇವರು ಕೀರಪ್ಪ ಅಂತ ಇವರು ಬರ್ತಕ್ಕಂಥ 600 ರೂಪಾಯಿ ಪೆನ್ಷನ್ನು ಸಹ ಈ ಒಂದು ಯುವಕರು ಮಾಡ್ತಾ ಇರ್ತಕ್ಕಂಥ ಒಂದು ಇದಕ್ಕೋಸ್ಕರ ಇವರು ಸಹ ಒಂದು 600 ರೂಪಾಯಿ ಕೊಟ್ಟು ಈ ಒಂದು ನೀವು ಮಾಡ್ತಾ ಇದ್ದೀರಾ ನನ್ನ ಕೈಲಾದಂಥ ಸಹಾಯ ನಾನು ಮಾಡ್ತೀನಿ ಅಂತ ಇವರು ಬರ್ತಕ್ಕಂಥ ಪೆನ್ಷನ್ ಸಹ ಈ ಒಂದು ರಸ್ತೆ ಅಭಿವೃದ್ಧಿ ಕೊಡ್ತಾಯಿದ್ರೆ. ಇದರಿಂದ ನಾನು ಕೇಳ್ಕೊಳ್ಳೋದು ಇಷ್ಟೇ ಮಾಧ್ಯಮದ ಮುಖಾಂತರ ಈ ಒಂದು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು ಈ ಒಂದು ರಸ್ತೆಗಳಿರ್ತಾರ ಹದಗೆಟ್ಟಿದೆ, ಮನೆಗಳಲ್ಲಿ ನೀರು ನುಗ್ತಾಯಿದೆ, ಜನಜೀವನ ಅಸ್ತವ್ಯಸ್ತ ಆಗ್ತಾಯಿದೆ. ಇಲ್ಲಿರ್ತಕ್ಕಂಥ ಎಲ್ಲರೂ ಸಹ ಕುರಿಗಳು ಮೇಕೆಗಳು ಹಸುಗಳನ್ನ ಡೈಲಿ ಮೇವು ಕೊಯ್ಕೊಂಡ್ಬರಬೇಕು, ಹಾಲು ತೊಗೊಂಡೋಗ್ಬೇಕು.